ಬನ್ನಿ ಅಣ್ಣವ್ರೆ, ಬನ್ನಿ ಕೂತ್ಕೊಳ್ಳಿ. ಏನ್ ಹೇಳ್ತಿದ್ಯಪ್ಪ, ಇವಳಿಗ ಅಕ್ಕ ಅಂತ್ಯ, ನನಗ ಅಣ್ಣ ಅಂತ್ಯ, ನಾವಿಬ್ರೇನು ಒಡ ಹೊಡೆದವ್ರ ಅನ್ಕೊಂಡ್ಯಾ? ನೋಡು, ಅವಳಿಗ ಅಕ್ಕ ಅಂದ್ರೆ ನನಗ್ ಬಾವ ಅನ್ನು, ಇಲ್ಲ ನನಗ ಅಣ್ಣ ಅಂದ್ರೆ ಅವಳಿಗ ಅತ್ತಿಗೆ ಅನ್ನು. ಅದ್ ಬಿಟ್ಟು ಗಂಡ ಹೆಂಡತಿಗೆ ಅಣ್ಣ ತಂಗಿ ಅಕ್ಕ ತಮ್ಮ ನನಗಿದೆಲ್ಲ ಸರಿ ಬರೋದಿಲ್ಲ ನೋಡು. ಸರಿಯ, ಕರೆ ಆಗಿದ್ರೆ ಸೀರೆ ತೋರ್ಸು, ಇಲ್ದಿದ್ರೆ ಬೇರೆ ಅಂಗಡಿಗೆ ಹೋಗ್ತೇನೆ. ಇವನ್ ಯಾವನಪ್ಪ ತಲೆ ತಿನ್ನೋ ಗಿರಾಕಿ, ನನಗೇನು ಅತ್ತಿಗೆ ಅಂತಾನೆ ಕರಿತೀನಿ. ಹ್ಞೂ ಅಣ್ಣ, ಅತ್ತಿಗೆ ಬನ್ನಿ ಕೂತ್ಕೊಳ್ಳಿ, ಒಳ್ಳೊಳ್ಳೆ ಸೀರೆ ಬಂದಿದೆ, ಹೊಸ ಡಿಸೈನ್ ತೋರಿಸ್ತೀನಿ ಬನ್ನಿ. ತೋರ್ಸಪ್ಪ ಹೊಸ ಡಿಸೈನ್, ಇನ್ ಯಾರು ಉಟ್ಟಿರ್ಬಾರ್ದು ಹಾಗಿದ್ ತೋರ್ಸಪ್ಪ. ಹೌದಪ್ಪ, ಒಳ್ಳೊಳ್ಳೆ ಸೀರೆ ತೋರ್ಸು, ಆ ಸೀರೆ ಉಟ್ಕೊಂಡ್ರೆ ನನ್ ಹೆಂಡತಿ ಅಪ್ಸರಿ ಹಾಕಿ ಕಾಣ್ಬೇಕು, ಹಾಗಿದ್ ಸೀರೆ ತೋರ್ಸು. ಅಪ್ಪಯ್ಯ, ಮೊದ್ಲೇ ಹೇಳ್ತಿದ್ದೀನಿ ನಂಗೂ ಹೊಸ ಬಟ್ಟೆ ಕೊಡ್ಸ್ಬೇಕು. ತಮ್ಮಣ್ಣಿ, ನಿನಗ್ ಮೊನ್ನೆ ಸಂಕ್ರಾಂತಿಗಷ್ಟೇ ಅಲ್ವೇನೋ ಕೊಡ್ಸಿದ್ದು, ಈಗ ಮತ್ತೆ ಯಾಕೋ? ಅದೆಲ್ಲ ನಂಗ್ ಗೊತ್ತಿಲ್ಲ ಅಪ್ಪಯ್ಯ, ನನಗೀಗ ಬೇಕಂದ್ರೆ ಬೇಕು. ಗೆದ್ದೆಗ್ ಹಕ್ಕಿ ಕಾಯೋ ಕೊಟ್ಟು ಬೆರ್ಚಪ್ಪನ್ ತರ ಇದ್ಯಾ, ಯಾಕ್ ಸುಮ್ನೆ ನಿನ್ಗ್ ಹೊಸ ಬಟ್ಟೆ? ಯಾಕ್ರಿ ನನ್ ಮಗುಗ್ ಹೀಯಾಳಿಸ್ತೀರಾ? ನನ್ನ ಮಗ ಹೀರೋ, ಯಾವ ಹೀರೋಗೂ ಕಮ್ಮಿ ಇಲ್ಲ ಅವನು. ಹೀರೋನ? ಅದೇ ನನಗೇನೋ ಡೌಟ್ ಕಣಿಸುಬ್ಬಿ, ಇವ ನನ್ಗೆ ಹುಟ್ಟಿದ್ದ ಅಂತ. ಇವತ್ ನಿಮ್ಗೇನೋ ಖರ್ಚಿಗ್ ಬೇಕನ್ಸುತ್ತೆ, ಮನೆಗ್ ನಡೀರಿ, ಯಾರಿಗ್ ಹುಟ್ಟಿದ್ದಂತ ಹೇಳ್ತೀನಿ. ಇಲ್ಲಪ್ಪ ಮರೈತಿ, ನನಗೆ ಹುಟ್ಟಿದ್ದು. ಸರಿ, ಬೇಗ ಬೇಗ ಸೀರೆ ತಕೋ, ಒಂದ್ ಗಂಟೆ ಮಾಡ್ಬೇಡ, ಬೋರ್ ಆಗತ್ತೆ ಕಣೆ. ನನ್ ಜೊತೆ ಬೋರ್ ಆಗತ್ತ ನಿಮ್ಗೆ? ನಡೀರಿ ಮನೆಗೆ, ನನಗ್ ಸೀರೆ ತಗೊಳ್ಲಿಕ್ಕೂ ಇಲ್ಲ, ಏನು ತಗೊಳ್ಲಿಕ್ಕಿಲ್ಲ. ಇವತ್ತಿಂದ ನನ್ ಹತ್ರ ಮಾತುಕತೆ, ಊಟ ತಿಂಡಿ ಏನು ಕೇಳ್ಬೇಡಿ. ದೇವ್ರೆ, ತಪ್ಪಾಯ್ತು ಮರೈತಿ, ಈ ಹೆಂಗ್ಸ್ರಿಗೆ ಏನು ಹೇಳುವಂಗಿಲ್ಲ, ಇಷ್ಟು ಸಣ್ಣದನ್ನ ಇಷ್ಟು ದೊಡ್ಡದ್ ಮಾಡ್ತಾರೆ. ಹೋಗ್ಲಿ ಬಿಡೆ ಮರೈತಿ, ತಲೆ ಮೇಲೆ ತಣ್ಣೀರ್ ಸುರ್ಕೊಂಡು ತಲೆ ತಂಪು ಮಾಡ್ಕೋ, ಹೋಗ್ ತಕೋ ಸೀರೆ, ಹೋಗ್ ತಕೋ. ಈಗಂತೂ ಏನೇ ಆಗ್ಲಿ ನಾನ್ ಸೀರೆ ತಗೊಳುದೇ ಇಲ್ಲ, ನಡೀರಿ ಮನೆಗೆ. ತಗೊಳ್ತಿದ್ರೆ ಬಿಡ್ಲಿ ಅಪ್ಪಯ್ಯ, ನಿಮ್ಗೆ ದುಡ್ಡು ಉಳಿಯುತ್ತೆ, ಅದ್ರಿಂದ ನನ್ಗೊಂದು ಒಳ್ಳೆ ಶರ್ಟ್ ಪ್ಯಾಂಟ್ ತೆಗ್ಸ್ಕೊಡಿ. ಸುಮ್ನಿರೋ ತಮಣಿ, ಸೀರೆ ತಗೊಳ್ದೆ ಮನೆಗ್ ಹೋದ್ರೆ ಇನ್ ಒಂದು ತಿಂಗಳು ನಮ್ಗೆ ಮನೇಲಿ ಅನ್ನ ನೀರಿ ಗತಿ ಇರಲ್ಲ ಕಣು, ಸುಮ್ನಿರಪ್ಪ. ಸಾರಿ ಕಣೆ ಸುಬ್ಬಿ, ಸಿಟ್ ಮಾಡ್ಕೋಬೇಡ, ನಿನ್ಗೆ ಯಾವ ಸೀರೆ ಬೇಕು ಅದನ್ ತಗೋ. ನೀವ್ ಇಷ್ಟು ಹೇಳ್ತಿದ್ದೀರಿ ಅಂತ ತಗೋತಿದ್ದೀನಿ. ತೋರ್ಸಪ್ಪ ಒಳ್ಳೆ ಸೂಪರ್ ಸೀರೆ ತೋರ್ಸು, ಉಟ್ಕೊಂಡ್ರೆ ಮುಖ ಎಲ್ಲ ಪಳಪ್ಪಳ ಅನ್ಬೇಕು. ಸೀರೆ ಉಟ್ರೆ ಪಳಪ್ಪಳ ಹೊಳಿಬೇಕಂತೆ, ಈ ಮಂಗನ ಮುಸುಡಿಗೆ ಯಾವ ಸೀರೆ ಉಟ್ರು ಒಂದೇ ಹಿಡುಂಬಿ ತರ ಕಾಣಿಸತ್. ಏನ್ರಿ ನನ್ಗೇನಾದ್ರು ಅಂದ್ರ? ಏನ್ ಅನ್ನಿಲ್ಲಪ್ಪ, ನಿನ್ಗೇನು ಅನ್ಲಿಲ್ಲ, ಒಳ್ಳೆ ಸೂಪರ್ ಸೀರೆ ತೋರ್ಸು, ಸೂಪರ್ ಸೀರೆ ಅಂದೆ ಅಷ್ಟೇ. ಇದೇನಪ್ಪ ಒಳ್ಳೆ ಸೂಪರ್ ಸೀರೆ, ಒಳ್ಳೆ ಸೂಪರ್ ಸೀರೆ, ಇದೇನ್ ಸೀರೆ ಹೆಸರಾ? ಹೌದನ್ಸುತ್ತೆ, ಸೀರೆ ಹೆಸರೇ ಇರ್ಬೇಕು. ಈ ಹೆಂಗಸರು ಏನೇನ್ ಹೆಸರು ಇರ್ತಾರಪ್ಪ ಸೀರೆಗೆ ನೋಡಿ. ಇದು ಬರೀ 2000, ಇದು ಬರೀ 3000, ಇದು ಬರೀ 4000, ಇದೆಲ್ಲ ಹೊಸ ಡಿಸೈನ್. ಇದರಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗತ್ತೆ ನೋಡಿ. 4500? ಬರೀ 4500 ಅಂತೀಯಲ್ಲ, 4500 ನಿನಗ್ ಬರೀ ಆಯ್ತೇನಪ್ಪ? ಈಗ 4500 ಏನ್ ಸಿಗತ್ತಣ್ಣ? ನಿಮ್ ಹೆಂಡತಿಗ್ ಒಂದ್ 4000 ಸೀರೆ ತೆಗ್ಸ್ಕೊಡೋದ್ ದೊಡ್ಡದ? ಲೋ ಲೋ, 4500 ನನ್ ಮನೆ ಒಂದ್ ತಿಂಗಳ ರೇಷನ್, ತರಕಾರಿ, ಹಾಲು, ಹಣ್ಣು ಎಲ್ಲ ಬರುತ್ತೆ ಗೊತ್ತಾ? ಕಮ್ಮಿ ತೋರ್ಸಪ್ಪ. ಸೀರೆ ರೇಟ್ ಕೇಳಿ ನಮ್ಮಅಪ್ಪಯ್ಯಂದ ಕೈ ಕಾಲೆಲ್ಲ ನಡ್ಕ ಬಂತನ್ಸುತ್ತೆ. ನನಗಂತೂ ಇದೇ 4500 ಇಷ್ಟ ಆಯ್ತು, ಕಮ್ಮಿ ರೇಟಿನ ಸೀರೆ ಬೇಡ ನಂಗೆ, ಕೊಡ್ಸೋದಾದ್ರೆ ಇದೇ ಕೊಡ್ಸಿ, ಇಲ್ದೇ ನಡೀರಿ ಮನೆಗೆ. ಇದೊಳ್ಳೆ ಗಂಡಾಂತರ ಆಯ್ತಲ್ಲಪ್ಪ, ಇವಳಂತೂ ಕೇಳೋಳಲ್ಲ, ಏನಾದ್ರೂ ತಂತ್ರ ಮಾಡ್ಬೇಕೀಗ. ನೋಡಪ್ಪ ಸ್ವಲ್ಪ ಈಚೆ ಕಡೆ ಬಾ, ನಿನ್ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕಿದೆ, ಆಮೇಲೆ ಸೀರೆ ತೋರ್ಸುವಿ ಅಂತೆ, ಬಾ ಇಲ್ಲಿ ಸ್ವಲ್ಪ. ಏನಣ್ಣ ಏನ್ ಹೇಳಿ? ಈ ನನ್ನ ಅಪ್ಪಯ್ಯ 100% ಏನೋ ಕುತಂತ್ರ ಮಾಡ್ತಿದ್ದಾರೆ. ಕೇಳಪ್ಪ, ಒಂದ್ 200-300 ರೂಪಾಯಿ ಸೀರೆನ 5000-6000 ಅಂತ ನನ್ನ ಹೆಂಡತಿಗೆ ಹೇಳಿ ಕೊಡಪ್ಪ. ನೀ ಬೇಕಿದ್ರೆ ಒಂದ್ 50-100 ಕಮಿಷನ್ ತಗೋ. ನನ್ನ ಹತ್ರ ಅಷ್ಟು ಕಾಸ್ಟ್ಲಿ ಸೀರೆ ತಗೊಳ್ಳೋಷ್ಟು ಹಣ ಇಲ್ಲಪ್ಪ. ನಿನಗೂ ನನ್ನ ಪರಿಸ್ಥಿತಿ ಅರ್ಥ ಆಗತ್ತೆ ಅನ್ಕೋತೀನಿ. ಈಗ ಒಂದ್ ಒಳ್ಳೆ 300 ರೂಪಾಯಿ ಸೀರೆ 5000 ಅಂತ ನನ್ನ ಹೆಂಡತಿಗೆ ಕೊಟ್ಟು ನಿನಗೊಂದ್ 50 ರೂಪಾಯಿ ಎಕ್ಸ್ಟ್ರಾ ಬಿಲ್ ಮಾಡಿಸ್ಕೊಡಪ್ಪ ಪ್ಲೀಸ್. ಸರಿ ಅಣ್ಣ, ಅರ್ಥ ಆಯ್ತು.
ಆದ್ರೆ 50 ರೂಪಾಯಿ ನನ್ನ ಹತ್ರನೇ ಕೊಡಿ. ಓನರ್ ಎದುರುಗಿದ್ರು ಕೊಡ್ಬೇಡಿ. ಸರಿನಪ್ಪ. ಕಮ್ಮಿ ರೇಟಿನ ಸೀರೆಗೆ ಹೆಚ್ಚು ರೇಟ್ ಹೇಳೋ ಪ್ಲಾನ್ ಮಾಡಿದ್ರಿ ಅಲ್ವಾ? ನನಗೆಲ್ಲ ಅರ್ಥ ಆಯ್ತು, ನಿಮ್ಮಷ್ಟು ಕಂಜೂಸ್ ಮನ್ಸ ಇನ್ನು ಹುಟ್ಟಿಲ್ಲ ಅಲ್ವಾ? ನೋಡಿದ್ರಲ್ಲ ಫ್ರೆಂಡ್ಸ್, ಈ ನನ್ನ ಅಪ್ಪನ ಗಿಮಿಕ್ ಅಮ್ಮಂಗ್ ಗೊತ್ತಾಗುತ್ತಾ ಇಲ್ವಾ ಅಂತ ನೋಡ್ಬೇಕಾ? ಹಾಗಾದ್ರೆ ಬೇಗ ಈ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮುಂದಿನ ಭಾಗದ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನೆಲ್ಲ ವಿಡಿಯೋಸ್ ನ ನೋಡಿ ಎಂಜಾಯ್ ಮಾಡಿ.